ಹಲೋ ಎವ್ರಿವನ್, ವೆಲ್ಕಮ್ ಟು ಸ್ವಯಂ ಸವಿರುಚಿ ಯೂಟ್ಯೂಬ್ ಚಾನಲ್. ಇವಾಗಿನ ರೆಸಿಪಿ ಮೆಂತೆ ಸೊಪ್ಪಿನ ಸಾರು. ಅದು ಹೇಗೆ ಮಾಡೋದು ಎಂಬುದನ್ನು ನೋಡೋಣ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ದರೆ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡೋಣ. ಹಿಂಗ್ ಒನ್ ಬೌಲ್ ಮೆಂತೆ ಸೊಪ್ಪು, ಕರಿಬೇವು, ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಸಾಸಿವೆ, ಮೆಣಸಿನ್ಕಾಯಿ, ಜೀರಿಗೆ, ಮೊಸರುಗಾಯಿ, ಕೊತ್ತಂಬರಿ, 4 ಟೊಮೆಟೊ, 1 ಬೌಲ್ ತೊಗರಿಬೇಳೆ, ಅರಿಶಿಣ. ಇವಾಗ ಒಂದು ಕುಕ್ಕರ್ಗೆ ಚಿಕ್ಕದಾಗಿ ಕಟ್ ಮಾಡಿಕೊಂಡಂಥ ಕೊತ್ತಂಬರಿಯನ್ನು ಹಾಕಿಕೊಳ್ಳಿ. ತೊಗರಿಬೇಳೆ ಮತ್ತು ಟೊಮೆಟೊ ಮೆಣಸಿನ್ಕಾಯಿ ಜೀರಿಗೆ ಅರಿಶಿಣ. ಇವಾಗ 3 ಗ್ಲಾಸ್ ನೀರನ್ನು ಹಾಕಿ ಕ್ಲೋಸ್ ಮಾಡಿ 3 ಸೀಟಿ ಮಾಡಿಕೊಳ್ಳಿ. ಇವಾಗ 3 ಸೀಟಿ ಆಗಿದೆ, ಚೆನ್ನಾಗಿ ಬೆಂದಿದೆ. ಇವಾಗ ಒಂದು ಮ್ಯಾಶರಿಂದ ಇದನ್ನ ಚೆನ್ನಾಗಿ ಮ್ಯಾಶ್ ಮಾಡಿಕೊಳ್ಳಿ. ಬೇರೆ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳಿ. ಅದಕ್ಕೆ ಬೇಕಂದರೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಳ್ಳಿ. ಇದಕ್ಕೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಅರಿಶಿಣ ಹಾಕಿ ಕುದಿಯಲು ಬಿಡಿ. ಇವಾಗ ಒಂದು ಪ್ಯಾನಿಗೆ ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ, ಕರಿಬೇವು, ಮೊಸರುಗಾಯಿ. ಇದು ಆಪ್ಷನಲ್ಲು, ಬೇಕಂದ್ರೆ ಹಾಕಿ ಇಲ್ಲಾಂದ್ರೆ ಸ್ಕಿಪ್ ಮಾಡಿ. ಇವಾಗ ಕುದಿಯುತ್ತಿರುವ ಮೆಂತ್ಯ ಸಾರಿಗೆ ಇದನ್ನು ಒಗ್ಗರಣೆಯನ್ನ ಹಾಕಿ ಮಿಕ್ಸ್ ಮಾಡಿ. ಇವಾಗ ಕೊತ್ತಂಬರಿನ ಹಾಕಿ ಮತ್ತೆ ಕ್ಲೋಸ್ ಮಾಡಿರಿ. ಇವಾಗ ಮೆಂತ್ಯ ಸೊಪ್ಪಿನ ಸಾರು ರೆಡಿಯಾಗಿದೆ.